ಸ್ಯಾಂಟ್ರೋ ರವಿಯ ಎರಡನೇ ಪತ್ನಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಎಫ್ ಐ ಆರ್ ದಾಖಲಾಗುತ್ತೆ ಎಫ್ ಐ ಆರ್ ದಾಖಲಾಗ್ತಾ ಇದ್ದ ಹಾಗೆ ಸ್ಯಾಂಟ್ರೋ ರವಿ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾನೆ ಅದೇ ರೀತಿ ಹೋಗಬಾರ್ದು ಊರಿಗೆ ಹೋಗ್ತಾನೆ ಇರಬಾರ್ದ ಸ್ಥಳಗಳಲ್ಲಿ ಕೂಡ ಆತ ಇರ್ತಾನೆ ಎಲ್ಲ ಬೆಳವಣಿಗೆಗಳ ನಡುವೆ ಆತ ಉಡುಪಿಯಲ್ಲೂ ಕೂಡ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ತಲೆಮರೆಸಿಕೊಂಡಿದ್ದ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಈ ಕುರಿತ ವರದಿ ಇಲ್ಲಿದೆ ನೋಡಿ ಉಡುಪಿಯಲ್ಲೂ ಓಡಾಡಿದ್ದ ಸ್ಯಾಂಟ್ರೋ ರವಿ ಉಡುಪಿಗೆ ಬಂದಿದ್ದ ಬಗ್ಗೆ ಗೃಹ ಸಚಿವರ ಮಾಹಿತಿ ಸ್ಯಾಂಟ್ರೋ ರವಿ ಈ ಹೆಸರು ರಾಜ್ಯ ರಾಜಕಾರಣದಲ್ಲಿ ಸದ್ಯ ಸಂಚಲನ ಮೂಡಿಸಿದೆ ಸದ್ಯ ಈತ ಗುಜರಾತ್ನಲ್ಲಿ ಅರೆಸ್ಟ್ ಆಗಿದ್ದಾನೆ ಈತನ ಬಂಧನಕ್ಕೆ ಪೊಲೀಸರು ನಾಲ್ಕೈದು ತಂಡವನ್ನು ರಚಿಸಿಕೊಂಡು ಮಿಂಚಿನ ಕಾರ್ಯಾಚರಣೆ ಮಾಡಿದ್ರು ಈ ಬಗ್ಗೆ ಉಡುಪಿ ಜಿಲ್ಲೆಯ ಪ್ರವಾಸದಲ್ಲಿದ್ದ ಗೃಹ ಸಚಿವ ಅರಗ ಜ್ಞಾನೇಂದ್ರ ಮಾಹಿತಿ ನೀಡಿದ್ದಾರೆ ಸ್ಯಾಂಟ್ರೋ ರವಿ ತಲೆಮರೆಸಿಕೊಳ್ತಿದ್ದಂತೆ ವಿಪಕ್ಷಗಳು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯನ್ನು ಟಾರ್ಗೆಟ್ ಮಾಡಿದ್ವು ವಾರದ ಹಿಂದೆ ಕರಾವಳಿ ಜಿಲ್ಲೆ ಉಡುಪಿಗೆ ಬಂದಿದ್ದ ರವಿ ಹೆಬ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓಡಾಡಿದ್ದ ಅಲ್ಲಿಯ ಬೀಡಾ ಶಾಪ್ ಮಾಲೀಕನಿಂದ ಫೋನನ್ನು ತೆಗೆದುಕೊಂಡು ಕರೆ ಮಾಡಿದ್ದ ಆ ವ್ಯಕ್ತಿಯನ್ನು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಉಡುಪಿಯಲ್ಲಿಯೇ ಬಂದು ಮಾಹಿತಿಯನ್ನು ನೀಡಿದ್ದು ಕಾಕತಾಳೀಯವಾಗಿದೆ ಅತ್ಯಂತ ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ ಆತ ನಡೆಸಿದ ಎಲ್ಲಾ ಕೃತ್ಯಕ್ಕೆ ಶಿಕ್ಷೆಯಾಗುತ್ತೆ ಯಾವುದೇ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇದರಲ್ಲಿ ಭಾಗಿಯಾಗಿದ್ರೆ ಅವರನ್ನು ಕೂಡ ತನಿಖೆಯನ್ನು ನಡೆಸ್ತೇವೆ ಅಂತ ಗೃಹ ಸಚಿವರು ಭರವಸೆ ನೀಡಿದ್ದಾರೆ ಗುಜರಾತ್ ರಾಜ್ಯದಲ್ಲಿ ಆತನ ಬಂಧನ ಆಗಿದೆ ಎಲ್ಲಾ ಆಯಾಮದಲ್ಲೂ ತನಿಖೆ ನಡೀತದೆ ಯಾವುದನ್ನು ಕೂಡ ಹೈಡ್ ಮಾಡೋದಿಲ್ಲ ಅತ್ಯಂತ ಪಾರದರ್ಶಕವಾಗಿ ನಡೆಯುತ್ತೆ ಅವನ ಎಲ್ಲಾ ಕೃತ್ಯಕ್ಕೆ ಶಿಕ್ಷೆ ಕೊಡಲಾಗುತ್ತೆ ಯಾವ ಅಧಿಕಾರಿ ಯಾವ ರಾಜಕಾರಣಿ ಯಾರಿದ್ರು ಕೂಡ ಎಲ್ಲವನ್ನು ಕೂಡ ಇದ್ದಾರೆ ಒಟ್ಟಾರೆ ಪಾಪಿಗಳಿಗೆ ಹೆಚ್ಚು ಉಳಿಗಾಲವಿಲ್ಲ ಅನ್ನುವ ಮಾತು ಸ್ಯಾಂಟ್ರೋ ರವಿ ಬಂಧನದ ಬಳಿಕ ಮತ್ತೊಮ್ಮೆ ಸಾಬೀತಾಗಿದೆ ದೀಪಕ್ ಪಬ್ಲಿಕ್ ಟಿವಿ ಉಡುಪಿ